ಕೊರೋನಾ ಹಾವಳಿಯಿಂದ ಕಂಗೆಟ್ಟಿದ್ದ ಹಾಗೂ ನಷ್ಟದಲ್ಲಿದ್ದ ಅದೆಷ್ಟೋ ನಿರ್ಮಾಪಕರು ನಿರ್ದೇಶಕರು ಒಟಿಟಿಯಲ್ಲಿ ಸಿನಿಮಾ ರಿಲೀಸ್ ಮಾಡಿ ಲಾಭವನ್ನು ತಮ್ಮದಾಗಿಸಿಕೊಂಡು ಕೊಂಚ ಸುಧಾರಿಸಿಕೊಳ್ಳುತ್ತಿದ್ದಾರೆ ಅಂತೆಯೇ ವಿರೋಧದ ನಡುವೆಯೂ ನವೆಂಬರ್ ಎರಡಕ್ಕೆ ಸೂರ್ಯ ನಟನೆಯ ಜೈ ಭೀಮ್ ಸಿನಿಮಾ ಓಟಿಟಿಯಲ್ಲಿ ರಿಲೀಸ್ ಆಗಿರುವುದು ಎಲ್ಲರಿಗೂ ಗೊತ್ತಿದೆ ಓಟಿಟಿಯಲ್ಲಿ ರಿಲೀಸ್ ಆಗಿರುವ ಜೈ ಭೀಮ್ ಸಿನಿಮಾ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಬಾಚಿಕೊಳ್ಳುತ್ತಿದೆ ಜೈ ಭೀಮ್ ಸಿನಿಮಾವನ್ನು ಎಲ್ಲರೂ ನೋಡುತ್ತಿದ್ದಾರೆ ಚಿತ್ರದಲ್ಲಿ ಕಟ್ಟಿಕೊಟ್ಟಿರುವ ನೈಜ ಕತೆಗೆ ಪ್ರೇಕ್ಷಕರು ಮನಸೋತಿದ್ದಾರೆ ಇದರ ಬೆನ್ನಲ್ಲೇ ಜೈ ಭೀಮ್ ಚಿತ್ರ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಐಎಮ್ ಡಿಬಿಯಲ್ಲಿ ಎಲ್ಲಾ ಸಿನಿಮಾಗಳನ್ನು ಹಿಂದೆ ಹಾಕಿ ಟಾಪ್ ಸ್ಥಾನವನ್ನು ಅಲಂಕರಿಸಿದೆ ಈ ಮೂಲಕ ಸಿನಿ ಇಂಡಸ್ಟ್ರಿಯ ಗಮನ ಜೈ ಭೀಮ್ ಸಿನಿಮಾ ಜೈ ಭೀಮ್ ಸಿನಿಮಾ ನೋಡಿದವರಿಗಷ್ಟೇ ಗೊತ್ತು ಸಿನಿಮಾದ ನೈಜತೆ ಒಬ್ಬ ವ್ಯಕ್ತಿಗೆ ಹೇಗೆ ನಾಟುತ್ತೆ ಎಂಬುದು ಅಸಲಿಗೆ ಜೈ ಭೀಮ್ ಸಿನಿಮಾ ತೊಂಬತ್ ಮೂರರಲ್ಲಿ ನಡೆದ ನೈಜಕತೆ ಆಧಾರಿತ ಸಿನಿಮಾ ನ್ಯಾಯಮೂರ್ತಿ ಕೆ ಚಂದ್ರರವರು ಹೋರಾಡಿದ ಪ್ರಕರಣವನ್ನು ಈ ಸಿನಿಮಾ ಒಳಗೊಂಡಿದೆ ತಮಿಳುನಾಡಿನ ಇರುಲ್ಲರ್ ಬುಡಕಟ್ಟಿನ ಸಂಗೇಣಿ ಮತ್ತು ರಾಜಕಣ್ಣು ದಂಪತಿಗಳು ಇಲ್ಲಿನ ಕಥಾಪಾತ್ರಧಾರಿಗಳು ಇವರಿಬ್ಬರು ಇರುಲ್ಲರ್ ಬುಡಕಟ್ಟು ದಂಪತಿಗಳು ಇಲಿಗಳ ಹಾವಳಿಯನ್ನು ನಿಯಂತ್ರಿಸಲು ಮತ್ತು ವಿಷಕಾರಿ ಹಾವುಗಳನ್ನು ಹಿಡಿಯಲು ಮೇಲ್ಜಾತಿ ಪುರುಷರ ಒಲಗಳಲ್ಲಿ ಕೆಲಸ ಮಾಡುತ್ತಾರೆ ಸಿಂಗೇಣಿ ಪತಿ ರಾಜಕಣ್ಣುವನ್ನು ಒಂದು ಪ್ರಕರಣದಲ್ಲಿ ಪೊಲೀಸರು ಬಂಧಿಸುತ್ತಾರೆ ನಂತರ ಆತ ಠಾಣೆಯಿಂದ ನಾಪತ್ತೆಯಾಗುತ್ತಾನೆ ಈ ಸಂದರ್ಭದಲ್ಲಿ ತನ್ನ ಪತಿಗೆ ನ್ಯಾಯ ಕೇಳಿ ವಕೀಲ ಚಂದ್ರುವಿನ ಸಹಾಯ ಪಡೆಯುತ್ತಾಳೆ ಹೀಗೆ ಸಿಂಗೇಣಿಗೆ ನ್ಯಾಯ ಸಿಗುತ್ತಾ ಚಂದ್ರು ಹೇಗೆಲ್ಲ ಇಲ್ಲಿ ಹೋರಾಟ ಮಾಡುತ್ತಾರೆ ಅಡೆತಡೆಗಳು ಬಂದರೂ ಅದನ್ನು ಹೇಗೆ ನಿಭಾಯಿಸುತ್ತಾರೆ ಎನ್ನುವುದನ್ನು ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತೋರಿಸಲಾಗಿದೆ ಈ ನೈಜಕತೆ ಆಧಾರಿತ ಸಿನಿಮಾದ ಪ್ರಮುಖ ಪಾತ್ರಗಳಲ್ಲಿ ಅಂದರೆ ಸೆಂಗೇಡಿ ಮತ್ತು ರಾಜಕಣ್ಣು ದಂಪತಿ ಪಾತ್ರವನ್ನು ಲಿಜೋಮೋಲ್ ಜೋಸ್ ಮತ್ತು ಮಣಿಕಂಠನ್ ಅದ್ಭುತವಾಗಿ ನಿರ್ವಹಿಸಿದ್ದಾರೆ ವಕೀಲ ಚಂದ್ರು ಪಾತ್ರದಲ್ಲಿ ನಟ ಸೂರ್ಯ ಕಾಣಿಸಿಕೊಂಡಿದ್ದಾರೆ ಇನ್ನುಳಿದಂತೆ ಚಿತ್ರದಲ್ಲಿ ಪ್ರಕಾಶ್ ರಾಜ್ ರಜಿಶಾ ವಿಜಯನ್ ರಾವ್ ರಮೇಶ್ ಮುಂತಾದವರು ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಸೇನ್ ರೋಲ್ಡರ್ ಚಿತ್ರಕ್ಕೆ ಸಂಗೀತ ನೀಡಿದ್ದು ಸೂರ್ಯ ಮತ್ತು ಜ್ಯೋತಿಕಾ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ I'm <laughs> saying